ಇನ್ನು ಮುಂದಿನ ಸುದ್ದಿ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಬಂದ ಕಾಂಗ್ರೆಸ್ ಸರ್ಕಾರದ ನೂರು ದಿನಗಳ ನೂರೆಂಟು ಕರ್ಮಕಾಂಡಗಳನ್ನು ಮಾಡಿದೆ ಎಂದು ಬಿಜೆಪಿ ವ್ಯಂಗ್ಯವಾಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಶತದಿನ ಸಂಭ್ರಮ ಕುರಿತು ಟ್ವೀಟ್ ಮಾಡಿರುವ ಬಿಜೆಪಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೂರು ದಿನದ ನೂರೆಂಟು ಕರ್ಮಕಾಂಡಗಳು ಇಲ್ಲಿವೆ ನೋಡಿ ಎಂದು ಒಂದನ್ನು ಹಂಚಿಕೊಂಡಿದೆ ಬೆಲೆ ಏರಿಕೆ ಕಲೆಕ್ಷನ್ ಏಜೆಂಟ್ ರಣದೀಪ್ ಸುರ್ಜೇವಾಲಾ ಶ್ಯಾಡೋ ಸಿಎಂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆ ದಂಧೆ ರೈತರ ಆತ್ಮಹತ್ಯೆ ಕಲುಷಿತ ನೀರು ಕಳಪೆ ಆಹಾರ ಗುತ್ತಿಗೆದಾರರ ಪ್ರತಿಭಟನೆ ಉಡುಪಿ ಘಟನೆ ಸುಳ್ಳು ಸುದ್ದಿ ಮರಳು ಮಾಫಿಯಾ ಒಬ್ಬ ಒಂದ ಎರಡ ಅಸಮರ್ಥ ಸರ್ಕಾರದ ಹಳವಂಡಗಳ ಬೃಹತ್ ಪಟ್ಟಿಯೇ ಇಲ್ಲಿದೆ ನೋಡಿ ಎಂದು ಬರೆದುಕೊಂಡಿದೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ನೂರು ವೈಫಲ್ಯಗಳ ಚಾರ್ಜ್ ಶೀಟ್ ಅನ್ನು ಕೂಡ ಬಿಜೆಪಿ ಬಿಡುಗಡೆ ಮಾಡಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಸರ್ಕಾರದ ನೂರು ವೈಫಲ್ಯಗಳನ್ನು ಒಳಗೊಂಡ ಒಂದು ಪುಸ್ತಕವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಡುಗಡೆಗೊಳಿಸಿದರು ಕೈಕೊಟ್ಟ ಯೋಜನೆಗಳು ತಪ್ಪಿದ ಆಡಳಿತ ಎಂಬ ಹೆಸರಿನ ಪುಸ್ತಕ ಇದಾಗಿದೆ ಕೇವಲ ಮಾಧ್ಯಮ ವರದಿಗೆಯನ್ನೇ ಮುದ್ರಿಸಿ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದ್ದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿನ ಆರೋಪಗಳು ಸೇರಿದಂತೆ ವರ್ಗಾವಣೆ ದಂದೇ ಶಾಸಕರು ಸಚಿವರು ನಡೆಸಿದರು ಹಗ್ಗ ಜಗಟ್ಟ ಸೇರಿದಂತೆ ಇತರ ವಿಷಯಗಳನ್ನು ಒಳಗೊಂಡಿದೆ ಇದೇ ವೇಳೆ ಮಾತನಾಡಿದಂತ ನಳಿನ್ ಕುಮಾರ್ ಕಟೀಲ್ ಈ ನೂರು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜನದ್ರೋಹ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನಂತರ ನೂರಾರು ತಪ್ಪು ಮಾಡಿದೆ ಇಬ್ಬರು ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಬಂದಿತ್ತು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದರೂ ರಾಜೀನಾಮೆ ಪಡೆದಿಲ್ಲ ಅಂದರು ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದು ದಿಕ್ಕು ತಪ್ಪಿತ ಸರ್ಕಾರವಾಗಿದೆ ಬಹುಮತ ಸರ್ಕಾರದ ಐದು ವರ್ಷದ ಆಡಳಿತ ದಿಕ್ಸೂಚಿ ಹೇಳಬೇಕಿತ್ತು ಆದರೆ ಸರ್ಕಾರದ ಹಲವಾರು ವಿಚಾರಗಳಲ್ಲಿ ಫೈಪಲ್ಲಿ ಕಂಡಿದೆ ಅಂತ ಹೇಳಿದ್ದಾರೆ ಪಿಯವರಿಗೆ ಬೇರೆ ಏನೂ ಮಾಡ ಇಲ್ಲ ವಿಪಕ್ಷಗಳು ಯಾವತ್ತು ಆಡಳಿತ ಪಕ್ಷವನ್ನು ಯಾವ ರೀತಿ ಚುರುಕು ಮುಟ್ಟಿಸ್ಬೇಕು ಅಂದರೆ ಎಸ್ ನೀವು ಹೇಳ್ತಿರೋದು ಕರೆಕ್ಟು ನಮ್ಮಿದು ತಪ್ಪಾಗಿದೆ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ತಪ್ಪಿನ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಇರಬೇಕು ಒಂದೇ ಒಂದು ಹಂಗಾಗಲಿಲ್ಲ ಅದೇ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸಿ ಡಿ ಪ್ರಕರಣದಲ್ಲಿ ಪ್ರತಿಪಕ್ಷಗಳು ಹಿಡಿದ ಪಟ್ಟಿಗೆ ಇಬ್ಬರು ಸಚಿವರು ರಾಜೀನಾಮೆ ಕೊಡಬೇಕಾಯಿತು ಆ ಥರದ ಬಲವಾದ ಕಾರಣ ಅಥವಾ ನಿಜಕ್ಕೂ ಸಾಕ್ಷಿ ಇದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಆರೋಪ ಮಾಡಬೇಕಿತ್ತು ಅದನ್ನು ಬಿಟ್ಬಿಟ್ಟು ನೂರು ದಿನದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಇದೀಗ ಕಾಂಗ್ರೆಸ್ ವಿರುದ್ಧ ಅನವಶ್ಯಕ ಚಾರ್ಜ್ ಶೀಟು ಮತ್ತೊಂದು ಮಗದೊಂದು ಅಂತ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಬಟ್ ಜನ ಎಲ್ಲವನ್ನು ನೋಡ್ತಾ ಇರ್ತಾರೆ ಬಟ್ ಜನ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ಹೀಗಾಗಿ ಯಾರ ಆಡಳಿತದಲ್ಲಿ ಏನು ಸಿಕ್ತು ಕರ್ನಾಟಕ ದೇಶದ ಜಿ ಡಿ ಪಿ ಎಷ್ಟು ರೈಸ್ ಆಯಿತು ಆರ್ಥಿಕ ಭದ್ರತೆ ಹೆಚ್ಚಾಯಿತು ಎಷ್ಟಾಯಿತು ದೇಶದಲ್ಲಿ ಯಾವೆಲ್ಲ ಅತಿ ದೊಡ್ಡ ಯೋಜನೆಗಳು ಜಾರಿ ಆಯಿತು ಜನಕ್ಕೆ ಗೊತ್ತಾಗಲ್ಲ ಸಿದ್ದರಾಮಯ್ಯ ಸರ್ಕಾರ ಇತ್ತು ಫ್ರೀಯಾಗಿ ಬಸ್ಸಲ್ಲಿ ಕರ್ಕಂಡು ಹೋದರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆಯಿತು ಯಜಮಾನಿಗೆ ಎರಡು ಸಾವಿರ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಆಯಿತು ಇನ್ನೂರು ಯೂನಿಟ್ ಅವ್ರಿಗೆ ಉಚಿತ ಅಂದರು ಉಚಿತವಾಗಿ ಕೊಟ್ಟರು ಜನ ಮಾತಾಡೋದು ಇಷ್ಟನ್ನು ಮಾತ್ರ ಹೀಗಾಗಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಏನು ಮಾಡ್ತು ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗೆ